ಪೊಲೀಸ್ ಇಲಾಖೆ ವಿರುದ್ಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಚಿಕ್ಕಮಗಳೂರಿನ ಪೊಲೀಸ್ ಅಧಿಕಾರಿಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವೈರಲ್ ಆದ ವಿಡಿಯೋದಲ್ಲಿ ಸಚಿವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಗುಡ್ಡೆಕೊಪ್ಪದ ತಮ್ಮ ನಿವಾಸದ ಕಚೇರಿಯಿಂದ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಫೋನ್ನಲ್ಲಿಯೇ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದು ಪೊಲೀಸರ ಕೈಗೆ ಕಾನೂನು ನೀಡಿದರೂ ಅಕ್ರಮ ಗೋಸಾಗಾಟ ನಿಲ್ಲದೇ ಇರುವುದರಿಂದ ಗೃಹ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ಕೈತುಂಬ ಸಂಬಳವನ್ನು ಕೊಡ್ತಾ ಇದ್ದಾವೆ, ಆದರೂ ಅವರು ಎಂಜಲು ಕಾಸು ತಿಂದು ಬದುಕ್ತಾ ಇದ್ದಾರೆ. ಯೋಗ್ಯತೆ ಇಲ್ಲದೇ ಇದ್ರೆ ಯೂನಿಫಾರ್ಮ್ ಅನ್ನ ಬಿಚ್ಚಿಟ್ಟು ಮನೆ ಕಡೆ ಹೋಗಿ ಮಣ್ಣು ಹೊರಲಿ ಎಂದು ಕಿಡಿಕಾರಿದ್ದಾರೆ. ಪ್ರತಿನಿತ್ಯ ಗೋಸಾಗಾಟ ಮಾಡುವವರು ಯಾರು ಎಂಬುದು ಪೊಲೀಸರಿಗೆ ಗೊತ್ತಿದೆ. ಲಂಚ ತಿಂದುಕೊಂಡು ನಾಯಿಯ ಹಾಗೆ ಬಿದ್ದಿರ್ತಾರೆ. ಪೊಲೀಸರಿಗೆ ಆತ್ಮಗೌರವ ಬೇಕಲ್ಲರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಗೃಹ ಸಚಿವನಾಗಿ ಇರಬೇಕಾ ಬೇಡವಾ ಎಂದು ಪ್ರಶ್ನೆ ಮಾಡಿದ ಸಚಿವರು ಎಲ್ಲ ಪೊಲೀಸರು ಕೆಟ್ಟು ಹಾಳಾಗಿ ಹೋಗಿದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಚಿಕ್ಕಮಗಳೂರು ಜಿಲ್ಲೆ ನಿಮ್ದು, ನನ್ನ ಶಿವಮೊಗ್ಗ ಜಿಲ್ಲೆ ಕೆಟ್ಟು ಹಾಳಾಗಿದ್ದಾರೆ ಎಲ್ಲ ಪೊಲೀಸರು. ಕೈ ತುಂಬ ಸಂಬಳ ಕೊಡ್ತಾ ಇದೀವಿ, ಯಾವನಿಗೆ ಸಂಬಳದಲ್ಲಿ ಬದುಕಬೇಕು ಅಂತ ಏನಿಲ್ಲ. ಇಂಥವ್ರಲ್ಲಿ ಎಂಜಲ್ ಕಾಸ್ತಿಯಿಂದ ಬದುಕ್ತಾ ಇದ್ದಾರೆ. ಅವರು ಯೋಗ್ಯತೆ ಇಲ್ಲದಿದ್ರೆ ಯೂನಿಫಾರ್ಮ್ ಬಿಚ್ಚಿಟ್ರೆ ಸಾಯಲಿ ಮನೆ ಕಡೆ, ಎಲ್ಲರೂ ಹೋಗಿ ಮಣ್ಣೋರ್ಲಿ. ಅವ್ರು ನಮ್ಕೊಂಡು ಜನ ಬದುಕೋದಂಗೆ ಇಲ್ಲಿ ಬಟ್ಗೆನಲ್ಲಿ ಬಂದು ಜಾನುವಾರು ಬಿಚ್ಕೊಂಡು ಹೋಗ್ತಾರೆ, ತಲವಾರು ತೋರಿಸಿ. ಕೆಟ್ಟ ಹಾಳ ಹೋಗಿದ್ದಾರೆ ಎಲ್ಲ ಪೊಲೀಸರು. ಕೈ ತುಂಬ ಸಂಬಳ ಕೊಡ್ತಾ ಇದೀವಿ, ಯಾವನಿಗೆ ಸಂಬಳದಲ್ಲಿ ಬದುಕಬೇಕು ಅಂತ ಏನಿಲ್ಲ. ಇಂಥವ್ರಲ್ಲಿ ಎಂಜಲ್ ಕಾಸ್ತಿಯಿಂದ ಬದುಕ್ತಾ ಇದ್ದಾರೆ. ಅವರು ಯೋಗ್ಯತೆ ಇಲ್ಲದಿದ್ರೆ ಯೂನಿಫಾರ್ಮ್ ಬಿಚ್ಚಿಟ್ರೆ ಸಾಯಲಿ ಮನೆ ಕಡೆ, ಎಲ್ಲರೂ ಹೋಗಿ ಮಣ್ಣೋರ್ಲಿ. ಅವ್ರು ನಮ್ಕೊಂಡು ಜನ ಬದುಕೋದಂಗೆ ಇಲ್ಲಿ ಬಟ್ಗೆನಲ್ಲಿ ಬಂದು ಜಾನುವಾರು ಬಿಚ್ಕೊಂಡು ಹೋಗ್ತಾರೆ, ತಲವಾರು ತೋರಿಸಿ. 300 ಕೊನೆಗೆ ಹಿಡಿದು ಕೊಟ್ಟು ನಿಮ್ ಪೊಲೀಸ್ನವರು ಕೇಸ್ ಹಾಕಿದ್ದಾರೆ. ಅವತ್ತೇ ಬಿಡುಗಡೆ ಆಗಿದೆ, ಅವತ್ತೇ ಸಂಜೆನೆ ಬಿಡುಗಡೆ ಆಗಿದೆ. ಅದನ್ನ ಕೇಸ್ ಸ್ಟಡಿ ಮಾಡಿ ನಮ್ಗೆ ಹೇಳ್ಬೇಕು, ಏನ್ ಸೆಕ್ಷನ್ ಹಾಕಿದ್ರು ನಿಮ್ ಪೊಲೀಸ್ನವರು, ಯಾವ ಕಾರಣಕ್ಕಾಗಿ ಅದು ಬಿಡುಗಡೆ ಆಯ್ತು ಅಂತ. ಹೊಸ ಆಕ್ಟ್ ಅಲ್ಲಿ ಹಾಕಿದ್ರು, ಹಳೆ ಆಕ್ಟ್ ಅನ್ನೇ ಹಾಕಿದ್ರು. ಒಂದೇ ದಿವಸದಲ್ಲಿ ಅದನ್ನ ಬಿಟ್ಟು ಕಳಿಸ್ಲಿಕ್ಕೆ ಏನ್ ಕಾರಣ ಅಂತ ಇಲ್ಲ ಇಲ್ಲ ಈಗ ನೀವು ಸ್ಟಡಿ ಮಾಡಬೇಕು. ನೀವು ಸ್ಟಡಿ ಮಾಡಬೇಕು, ನಿಮ್ಗೆ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಿಸ್ಗೈಡ್ ಮಾಡಿರ್ತಾರೆ. ವೆಹಿಕಲ್ ನ ನೀವು ಎಸಿ ಕೊಡ್ಲಿಕ್ಕೆ ಉಂಟು ಹೊಸ ಆಕ್ಟ್ ಅಲ್ಲಿ. ಇವ್ ನೀವು ಕೋರ್ಟಿಗೆ ಹೆಂಗ್ ಪ್ರೊಡ್ಯೂಸ್ ಮಾಡ್ತೀರಿ ಇದನ್ನ? ಅದೇ ಆ ಕೇಸನ್ನು ಸ್ವಲ್ಪ ಸ್ಟಡಿ ಮಾಡಿ. ಈಗ ಇಡೀ ಸ್ಟೇಟ್ ಅಲ್ಲಿ ಹೇಳಿದ್ದೀವಿ, ನಾಳೆಯಿಂದ ಒಂದು ವೆಹಿಕಲ್ ಮೂವ್ ಆಗಬಾರ್ದು, ಜೀರೋ ಮಾಡಬೇಕು. ನಿನ್ನೆ ಇಲ್ಲಿ ಸತ್ತೋಗ್ತಿದ್ರು 2 ಜನ. ಈ ರೀತಿ ಆಗ್ಬಿಟ್ರೆ ಹೆಂಗ್ರಿ? ಹೊಸ ಆಕ್ಟ್ ಮಾಡಿ ನಿಮ್ ಕೈ ಕೊಟ್ರೆ ಪೊಲೀಸರು ನೀವು ಏನೂ ಇಲ್ಲ ಅಂತ ಹೇಳಿ ಸುಮ್ಮನೆ ಹಾಕೋದಾದ್ರೆ ಆಕ್ಟ್ ಮಾಡ್ಬೇಕು. ನಮ್ಮ ಮಣ್ಣು ತಿನ್ನಕ್ಕೆ ನಮ್ಮ ಸರ್ಕಾರ, ನೀವು ಯಾರು ಅರ್ಥ ಮಾಡ್ಕೊಂಡಿದ್ರೆ ನಿಮ್ ಪೊಲೀಸ್ ಹೆಂಗೆ ಆಗುತ್ತೆ ನೋಡಿ. ಇನ್ನು ಮೂವ್ ಆಗ್ಲಿಕ್ಕೆ ಇಲ್ಲ, ಯಾವ ರೆಗ್ಯುಲರ್ ಸಾಗಾಣಿಕೆ ಮಾಡ್ತಾರೋ ರೆವಿಚಲ್ಸ್ ನಿಮ್ಮವ್ರಿಗೆ ಗೊತ್ತಿದೆ. ಲಂಚ ತಿನ್ಕೊಂಡು ಬಿದ್ದಿರ್ತಾರ ನಾಯಿ ಹಂಗೆ. ನಿಮ್ ಪೊಲೀಸಿಗೊಂದು ಆತ್ಮಗೌರವ ಬೇಕಲ್ರಿ? ನಾನು ಇದುವರೆಗೆ ಹಿಂಗೆ ಹೇಳಲಿಲ್ಲ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ನನಗೂ ನಾವೇನು ಇರ್ಬೇಕು ಬೇಡ. ಇಡೀ ಚಿಕ್ಕಮಗಳೂರು ಜಿಲ್ಲೆ ನಿಮ್ದು, ನನ್ನ ಶಿವಮೊಗ್ಗ ಜಿಲ್ಲೆ ಕೆಟ್ಟ ಹಾಳ ಹೋಗಿದ್ದಾರೆ ಎಲ್ಲ ಪೊಲೀಸರು. ಕೈ ತುಂಬ ಸಂಬಳ ಕೊಡ್ತಾ ಇದೀವಿ, ಯಾವನಿಗೆ ಸಂಬಳದಲ್ಲಿ ಬದುಕಬೇಕು ಅಂತ ಏನಿಲ್ಲ. ಇಂಥವ್ರಲ್ಲಿ ಎಂಜಲ್ ಕಾಸ್ತಿಯಿಂದ ಬದುಕ್ತಾ ಇದ್ದಾರೆ. ಅವರು ಯೋಗ್ಯತೆ ಇಲ್ಲದಿದ್ರೆ ಯೂನಿಫಾರ್ಮ್ ಬಿಚ್ಚಿಟ್ರೆ ಸಾಯಲಿ ಮನೆ ಕಡೆ, ಎಲ್ಲರೂ ಹೋಗಿ ಮಣ್ಣೋರ್ಲಿ. ಅವ್ರು ನಮ್ಕೊಂಡು ಜನ ಬದುಕೋದಂಗೆ ಇಲ್ಲಿ ಬಟ್ಗೆನಲ್ಲಿ ಬಂದು ಜಾನುವಾರು ಬಿಚ್ಕೊಂಡು ಹೋಗ್ತಾರೆ, ತಲವಾರು ತೋರಿಸಿ. ಹೆಂಗಿದ್ದು ಹೋಗುತ್ತೆ? ನಾನಿವತ್ತು ಎಜಿ ಹತ್ರ ಹೇಳಿದ್ದೀನಿ, ಬಂದಾಗಬೇಕಿತ್ತು, ಜೀರೋ ಜೀರೋ ಕೊಡ್ಬೇಕು. ಯಾವ ಕಾರಣಕ್ಕೂ ಸುಮ್ಮನೆ ಆಗುದಿಲ್ಲ ನೋಡಿ. ಯಾವನ ಸತ್ತೋಗ್ಬಿಡ್ತಾನೆ ಹೆಚ್ಚು ಕಮ್ಮಿ.